ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನೀವು ನೋಡ್ತಾ ಇರ್ಬೋದು, ಒಂದು 2 ವರ್ಷದಿಂದ 3 ವರ್ಷದ ಮಕ್ಕಳಿಗೆ 1.5 ಮೀಟರಲ್ಲಿ ಒಂದು ಲಾಂಗ್ ಫ್ರಾಕ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಯಾವ ಥರ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಸೊ ನೋಡ್ತಾ ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ವಾ ಫ್ರಾಕು. ಸೊ ಇದು ಬಂದು ಜಸ್ಟ್ 1.5 ಮೀಟರಲ್ಲಿ ಸ್ಟಿಚ್ ಮಾಡಿರೋಂಥ ಒಂದು ಫ್ರಾಕು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವಿಡಿಯೋಸ್ಗೋಸ್ಕರ ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಇದರ ಒಂದು ಕಟ್ಟಿಂಗು ಮತ್ತು ಸ್ಟಿಚಿಂಗು ಮಾಡೋದು ಅಂತ ನೋಡ್ತಾ ಹೋಗೋಣ. ಇದು ಬಂದುಬಿಟ್ಟು ಒಂದು ಸ್ಯಾರಿ ಬ್ಲೌಸ್ ಪೀಸಲ್ಲಿ ಮಿಕ್ಕಿರೋವಂಥದ್ದು, ಅದು ಸ್ವಲ್ಪ ದೊಡ್ಡದಾಗೇ ಇದೆ, 1.5 ಮೀಟರಷ್ಟು. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡಾಗ ಒಂದು ಸೈಡ್ ಬಂದುಬಿಟ್ಟು ದೊಡ್ಡ ಬಾರ್ಡ್ರ್ ಬಂದಿದೆ, ಬ್ಯಾಕ್ ಸೈಡ್ ಬಂದುಬಿಟ್ಟು ಚಿಕ್ಕ ಬಾರ್ಡ್ರ್ ಬರೋ ಥರ ಇಟ್ಕೊಂಡಿದ್ದೀನಿ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು. ಸೊ ಇದು ಬಂದುಬಿಟ್ಟು ಇವಾಗ ಸೈಡ್ಗೆ ಎತ್ತಿಕೊಳ್ಳೋಣ. ಲೈನಿಂಗು ನಾನು ಬಂದುಬಿಟ್ಟು ಸೇಮ್ 1.5 ಮೀಟರ್ ತೊಗೊಂಡಿದ್ದೀನಿ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಅದಕ್ಕೆ ಬ್ಯಾಕ್ ಸೈಡ್ಗೆ ಒಂದು ಜಿಪ್ ಹಾಕಬೇಕು. ಸೊ ಜಿಪ್ಪು ಕೂಡ ತೊಗೊಂಡಿದ್ದೀನಿ. ಸೊ ಈಗ ಫಸ್ಟಿಗೆ ನನಗೆ ಬಾಟಮ್ ಲೆಂತ್ ಬಂದುಬಿಟ್ಟು ನನಗೆ 19 ಇಂಚು ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ರಡಿ ಬಂದುಬಿಟ್ಟು 20 ಬೇಕು, ಅದಕ್ಕಿಂತ 1 ಇಂಚು ಕಮ್ಮಿ ಬರೋ ಥರ ಇದು ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೂ ಮೊದಲು ನಾವು 1.5 ಮೀಟರಷ್ಟನ್ನ ಸಪ್ರೇಟ್ ಕಟ್ ಮಾಡಿಕ್ಬಿಟ್ಟು ಮಿಕ್ಕ 1 ಮೀಟರ್ ಏನಿದೆ ಅದನ್ನು ಮಧ್ಯಕ್ಕೆ ಮಡಿಚ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ 20 ಇಂಚಸ್ ಬರುತ್ತೆ. 1 ಇಂಚಷ್ಟು ಕಟ್ ಮಾಡಿಬಿಟ್ರೆ ಆಯಿತು. ಸೊ ಈ ರೀತಿಯಾಗಿ 19 ಇಂಚ್ ಬರೋ ಥರ ಕಟ್ ಮಾಡ್ಕೋಬೇಕು ಲೆಂತ್. ವಿಡ್ತ್ ಬಂದುಬಿಟ್ಟು 1 ಮೀಟರ್ ತೊಗೊಂಡಿದ್ದೀವಲ್ವ, ಓಕೆ. ಈಗ ಇನ್ನು 1.5 ಮೀಟರ್ ಫಸ್ಟೇ ಕಟ್ ಮಾಡಿ ಎತ್ತಿಟ್ಟಿದ್ದೆ ಅಂತ ಹೇಳಿದ್ನಲ್ವ. ಸೊ ಅದರಲ್ಲಿ 2 ಕ್ಲಾತು 14 ವಿಡ್ತ್ ಬರೋ ಥರ 10 ಇಂಚು ಲೆಂತ್ ಬರೋ ಥರ ನೋಡ್ಕೊಂಡಿದ್ದೀನಿ ಸ್ನೇಹಿತರೆ. ಲೆಂತ್ ತೋರಿಸೋದು ಮರೆತೋಗ್ಬಿಟ್ಟಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. 14 ಇಂಚು ವಿಡ್ತು, ಲೆಂತ್ ಬಂದುಬಿಟ್ಟು 10 ಇಂಚು ಟೋಟಲ್. ನಮಗೆ ರೆಡಿ ಬಂದುಬಿಟ್ಟು 9 ಇಂಚು 8.5 ಬಂದರೆ ಸಾಕು. ಅದಾದಮೇಲೆ ಮೇಲೆ 1/2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಕಿಗೆ ಬಂದುಬಿಟ್ಟು 1.5 ತೊಗೊಂಡಿದ್ದೀನಿ. ನೆಕ್ ಡೆಪ್ತ್ ಬಂದುಬಿಟ್ಟು 3 ಇಂಚು ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು 5 ವರ್ಷದ ಮಕ್ಕಳ ವರೆಗೂ 1.5 ನೆಕ್ಕು 3 ಇಂಚು ನೆಕ್ ಡೆಪ್ ತೊಗೋಬೇಕು. ಶೋಲ್ಡರ್ ಬಂದುಬಿಟ್ಟು 2.5 ತೊಗೊತಾ ಇದ್ದೀನಿ. ಆರ್ಮ್ ಹೋಲ್ ಡೌನ್ ಬಂದುಬಿಟ್ಟು 4 ಇಂಚು ತೊಗೊಂಡಿದ್ದೀನಿ ಸ್ನೇಹಿತರೆ. ಶೋಲ್ಡರ್ 2.5, ಆರ್ಮ್ ಹೋಲ್ ಡೌನ್ 4 ಇಂಚು, ಅದನ್ನು ಶೇಪ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಇದು ಬಂದುಬಿಟ್ಟು ನೀವು ಸೇಮ್ ಒಂದು 4 ರಿಂದ 5 ವರ್ಷದ ಮಕ್ಕಳವರೆಗೂ ಕೂಡ ಇದು ಮಾಡ್ಕೋಬೋದು. ಹಂಗೂ ಒಂದು 1 ಇಯರ್ 1.5 ಇಯರ್ 2 ಇಯರ್ಸ್ ಬೇಬಿ ಅಂತ ಹೇಳಿದ್ದೇನಲ್ವ, ಅವ್ರಿಗೆ ಇನ್ನೊಂದು 1/2 ಇಂಚು ಡೀಪ್ ಕಮ್ಮಿ ಮಾಡ್ಕೊಳ್ಳಿ, ಅಷ್ಟು ಬಿಟ್ಟರೆ ಅದರ್ವೈಸ್ ಸೂಪರಾಗಿ ಬರುತ್ತೆ. ಸೊ ಈಗ ಕ್ಲಾತ್ನ ಇಟ್ಕೊಂಡು ನೋಡಿ, ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಫಸ್ಟಿಗೆ ಈ ರೀತಿಯಾಗಿ ಫ್ರಂಟ್ ಟು ಬ್ಯಾಕ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅದು ಆಲ್ರೆಡಿ 1 ಕಾಲು ಇದೆ ಅಂತ ಹೇಳಿದ್ನಲ್ವ. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಕ್ಲಾತ್ ಹೇಗಿರುತ್ತೋ ಅದರ ಮೇಲೆ ನಾವು ಡಿಪೆಂಡು ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಸ್ಟ್ರೈಟಾಗಿ ಕಟ್ ಮಾಡಿ ಎತ್ತಿಟ್ಕೊಬಿಡ್ಬೇಕು. ಓಕೆ, ಈಗ ನೋಡ್ತಾ ಇದ್ದೀರಾ, ಇದು ಲೆಂತ್ ಜಾಸ್ತಿ ಇದೆ ಸ್ನೇಹಿತರೆ. 20 ಇಂಚು ನನಗೆ ಬೇಕಾಗಿರೋದು, 20.5 ತೊಗೊತೀನಿ. ಇನ್ನು ಮಿಕ್ಕಿರೋದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಮೇಲೆ 1/2 ಇಂಚು ಅಟ್ಯಾಚಿಂಗ್ ಹೋಗುತ್ತಲ್ವ. ಸೊ ಹಾಗಾಗಿ ಇನ್ನು ಮಿಕ್ಕಿರೋ ಕ್ಲಾತ್ನೆಲ್ಲ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಎತ್ತಿಟ್ಕೋಬೇಕು. ಇದು ನಾವು ಕ್ಲಾತ್ನ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಈಗ ಇದರಲ್ಲೇ ನಾನು ಮಿಕ್ಕಿರೋ ಕ್ಲಾತಲ್ಲಿ ಬಫ್ ಸ್ಲೀವ್ನ ಇದು ಮಾಡ್ತಾ ಇದ್ದೀನಿ. ಸೊ ಸುಮಾರು 5 ಇಂಚು ತೊಗೊತಾ ಇದ್ದೀನಿ. ರೆಡಿಯಾಗೋಷ್ಟರಲ್ಲಿಗೆ ನಮ್ಗೆ 1.5 ಬರುತ್ತೆ. ಈ ಕಡೆ 2 ಕಾಲು ತೊಗೊತಾ ಇದ್ದೀನಿ. ಸೊ ಆದಷ್ಟು ಈ ಕಡೆ ಡೌನ್ಗೆ ಎಷ್ಟು ಕಡಿಮೆ ತೊಗೊತೀರ, 2 ತೊಗೊಂಡ್ರು ಕೂಡ ನೋ ಪ್ರಾಬ್ಲಮ್, ಎಷ್ಟು ಕಡಿಮೆ ತೊಗೊತೀವೋ ಅಷ್ಟೂ ಪಫ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಆ ರೀತಿಯಾಗಿ 2 ಸ್ಲೀವ್ನ ಈ ರೀತಿ ಶೇಪ್ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇದು ಆಲ್ಮೋಸ್ಟ್ 2 ವರ್ಷದ ಮಗುಗೆ, 1.5 2 ವರ್ಷ. ಸೊ ಆದರೂ ಲೆಂತ್ ಎಲ್ಲ ಜಾಸ್ತಿ ಇಟ್ಟಿರೋದ್ರಿಂದ 3 ವರ್ಷದವರೆಗೂ ಹಾಕ್ಬೋದು. ಅದಕ್ಕೆ ನಾನು 2 ರಿಂದ 3 ವರ್ಷ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಎತ್ತಿಕೊಂಡ್ರೆ ಪಫ್ ಸ್ಲೀವ್ಗೆ ಸ್ಲೀವ್ ರೆಡಿ ಆಯಿತು. ಇನ್ನು ಬ್ಯಾಕ್ ಲೂಫ್ ಕಟ್ಟೋದಕ್ಕೆ ಅದನ್ನು ಮಿಕ್ಕಿರೋದ್ರಲ್ಲಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಸೊ ಬಾರ್ಡ್ರ್ ಬಂದುಬಿಟ್ಟು, ಬಾರ್ಡ್ರ್ ಇದೆ ಅಲ್ವಾ, ಬಾರ್ಡ್ರನ್ನ ಬೆಲ್ಟ್ ಥರ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಈಗ ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಒಂದು ಅಂದಾಜು ಮೇಲೆ ಕಟ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಅಂದಾಜು ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಮಕ್ಕಳಿಗೆ 1/2 ಇಂಚ್ ಹೆಚ್ಚು ಕಮ್ಮಿ ಆದರೂ ಏನೂ ಆಗಲ್ಲ, ಬಟ್ ಲೆಂತ್ ವೈಸು ಪರ್ಫೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕಷ್ಟೇ, ಕಡಿಮೆ ಆಗಬಾರ್ದು. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಲೂಫ್ ಹಾಕ್ಕೊಂಡ್ರೆ
ಮಾಡಿಕೊಂಡ್ರೆ ಬೆಲ್ಟ್ ಅನ್ನೋದು ರೆಡಿ ಆಗುತ್ತೆ. ಆ ಸೈಡ್ ಈ ಸೈಡ್ ಫೋಲ್ಡ್ ಮಾಡಿಕೊಂಡು ಆಮೇಲೆ ಮಧ್ಯಭಾಗಕ್ಕೆ ಒಂದು 1.5 ಇಂಚ್ ಬರೋ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಒಂದು ಆ ಕಡೆ ಈ ಕಡೆ ಒಂದಷ್ಟು ಲೂಫ್ ಹಾಕ್ಬಿಟ್ಟು ಇದು ಮಾಡಿಕೊಂಡ್ರೆ ಬೆಲ್ಟ್ ರೆಡಿ ಆಗುತ್ತೆ. ಸೊ ಈ ಮಿಕ್ಕಿರೋ ಕ್ಲಾತ್ ಏನಿದೆ ಅದನ್ನು ಒಂದು ಅಂದಾಜು ಮೇಲೆ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ. ಮಕ್ಕಳಿಗಲ್ವಾ, ನಾವೇನು ಪರ್ಫೆಕ್ಟ್ ಬಾಡಿ ಫಿಟ್ಟಿಂಗು ಅದೆಲ್ಲ ಏನಿರಲ್ಲ, ನೀಟಾಗಿ ಬಂದ್ಬಿಡುತ್ತೆ ಅವ್ರಿಗೆ ಆರಾಮಾಗಿ. ಆದಷ್ಟು ಮಕ್ಕಳಿಗೆ ಫುಲ್ ಫಿಟ್ಟಿಂಗ್ ಹಾಕೋದಕ್ಕಿಂತ ಸ್ವಲ್ಪ ಲೂಸೇ ಪ್ರಿಫೇರ್ ಮಾಡ್ತೀವಿ, ಯಾಕಂದರೆ ಚುಚ್ಚುತ್ತೆ ಹಾಗೆ ಹೀಗೆ ಅಂತ ಇರ್ತಾರಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟು ಸುಮಾರು ಒಂದು 4 ಇಂಚ್ ಬರೋ ಥರ ಬಿಡುತ್ತು. ಸುಮಾರು ಒಂದು ಲೆಂತ್ ಬಂದುಬಿಟ್ಟು ಆ ಬಾರ್ಡರ್ ಬಿಟ್ಟು ಏನಿದೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅಂದಾಜು ಒಂದು 20 ಇಂಚು ಅಲ್ಲಿ, ಒಂದು 17-18 ಇಂಚ್ ಥರ ತೊಗೊಂಡಿದ್ದೀನಿ. ಓಕೆ, ಇದನ್ನು ಇವಾಗ ನೋಡಿ ಒಂದು ಸೈಡು ಕ್ಲೋಸ್ ಮಾಡಬೇಕು, ಈ ರೀತಿ ಬಂದು ಈ ರೀತಿ ಕ್ಲೋಸ್ ಮಾಡಬೇಕು. ಅದನ್ನು ಟರ್ನ್ ಮಾಡಿಕೊಂಡ್ರೆ ನಿಮಗೆ ಅದು ಲೂಫು ಅಂದರೆ ಹಿಂದ್ಗಡೆ ಕಟ್ಟೋದಕ್ಕೆ ಪಟ್ಟಿ ಥರ ರೆಡಿ ಆಗುತ್ತೆ. ನೋಡಿ ಒಂದು ಸೈಡ್ ಫುಲ್ಲು ವಿ ಶೇಪ್ ಬರೋ ಥರ ಇದು ಮಾಡ್ಕೊಳ್ಳಿ, ಸ್ಟಿಚ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡ್ರೆ ಲೂಫ್ ಥರ ಬರುತ್ತೆ. ಓಕೆ, ಈಗ ಸ್ಲೀವ್ನ ಸಣ್ಣದಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಸ್ನೇಹಿತರೆ. ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊಬಿಡಿ, ಆದಷ್ಟು ಸಣ್ಣಗಿರಲಿ. ಅದಾದಮೇಲೆ ಇಲ್ಲಿ ಮೇಲೆ 1 ಇಂಚ್ಗೆ, ಈಗ ಸ್ಟಿಚ್ ಎಲ್ಲಿ ಇದೆ ಅದಕ್ಕಿಂತ ಮೇಲಕ್ಕೆ 1 ಇಂಚ್ ಇದರಲ್ಲಿ ಈ ರೀತಿ ಸಣ್ಣದಾಗಿ ಫಿಲ್ಟ್ ಇಟ್ಕೋಬೇಕು. ನಿಮ್ಮ ಎಡಗಡೆ ಹೇಗೆ ಬರುತ್ತೆ ಹಾಗೆ ಫಿಲ್ಟ್ ಇಟ್ಕೊಂಡು ಹೋಗಿ ಸ್ನೇಹಿತರೆ. ಮತ್ತು ಈ ಕಡೆ ತಿರುಗಿಸ್ಕೊಂಡು ಫಿಲ್ಟು ಮತ್ತೆ ಈ ಕಡೆಗೆ, ನಿಮ್ಮ ಮತ್ತೆ ಎಡಗಡೆ ಫಿಲ್ಟ್ ಹೇಗೆ ಬರುತ್ತೋ ಎಡಗಡೆಗೆ ಆ ರೀತಿ ಫಿಲ್ಟ್ ಇಟ್ಕೊಳ್ಳಿ. ಆಗ ಆಪೋಸಿಟ್ ವೇ ಆಗುತ್ತೆ, ಅದು ಪಫ್ ಅನ್ನೋದು ನೀಟಾಗಿ ಕುರುತ್ತೆ. ಆ ಕಡೆ ಈ ಕಡೆ ಒಂದು 3-3.5 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಮಧ್ಯದಲ್ಲಿ ಫಿಲ್ಟ್ಗಳನ್ನೋದನ್ನು ಹಿಡಿದ್ಬಿಡಿ. ಓಕೆ, ಈಗ ಫ್ರಂಟು ಬ್ಯಾಕು ಬಂದುಬಿಟ್ಟು ಫಸ್ಟು ನೆಕ್ಕು ಸ್ಟಿಚ್ ಹಾಕ್ಕೋಬೇಕು 1/2 ಇಂಚ್ ಮೆಷರ್ಮೆಂಟ್ಗೆ. ಅದಾದಮೇಲೆ ಕಟ್ ಮಾಡ್ಕೋಬೇಕು, ಟರ್ನ್ ಮಾಡ್ಕೋಬೇಕು, ಫುಲ್ಲು ಎಲ್ಲನೂ ಇದು ಮಾಡ್ಕೋಬೇಕು ಸ್ನೇಹಿತರೆ. ಸ್ಟಿಚ್ ಮಾಡಿಕೊಂಡು ಫಿನಿಷಿಂಗ್ ಮಾಡಿಕೊಂಡ್ರೆ ನಿಮಗೆ ಆಗುತ್ತೆ. ಸೊ ಇನ್ನೊಂದು ಬಂದುಬಿಟ್ಟು ಬ್ಯಾಕು, ಅದನ್ನು ಅಷ್ಟೇ ಫಸ್ಟು ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ಟರ್ನ್ ಮಾಡಿಬಿಟ್ಟು ಸ್ಟಿಚ್ ಎಲ್ಲ ಮಾಡ್ಕೋಬಿಡಿ. ಅದಾದಮೇಲೆ ಮಧ್ಯಕ್ಕೆ ಕಟ್ ಮಾಡಿ ಜಸ್ಟ್ ಒಂದು ಫೋಲ್ಡ್ ಮಾಡಿಕೊಂಡು ಜಿಪ್ ಅಟ್ಯಾಚ್ ಮಾಡಿದ್ರೆ ಜಿಪ್ ಅಟ್ಯಾಚ್ ಕೂಡ ಆಯಿತು. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಜಿಪ್ ಅಟ್ಯಾಚಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಅಂತಲೇ ಒಂದು ಸ್ಪೆಷಲಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಈಸಿ ಮೆಥಡ್. ಓಕೆ, ಈಗ ಇದು ನಾವು ಈಕ್ವಲಾಗಿ ತೊಗೊಂಡಿದ್ದೀವಿ ಅಲ್ವಾ, ಲೈನಿಂಗು ಮತ್ತು ಒರಿಜಿನಲ್ ಕ್ಲಾತ್ ಈಕ್ವಲಾಗಿ ತೊಗೊಂಡಿದ್ರೆ ಸೊ ಎರಡನ್ನೂ ಒಂದೇ ಸಲ ಇಟ್ಬಿಟ್ಟು ಫಿಲ್ಟ್ ಹಿಡಿದಬೇಕಾಗುತ್ತೆ. ಅಕಸ್ಮಾತ್ ನಾವು ಲೈನಿಂಗ್ ಕಮ್ಮಿ ತೊಗೊಂಡಿದ್ದೀವಿ, ಬಟ್ಟೆ ಜಾಸ್ತಿ ಇದೆ ಅಂದಾಗ ಬಟ್ಟೆ ಸಪ್ರೇಟು ಲೈನಿಂಗ್ ಸಪ್ರೇಟು ಈ ರೀತಿ ಆ ಟಾಪ್ ಏನಿದೆ ಅದಕ್ಕೆ ತಕ್ಕನಂಗೆ ಫಿಲ್ಟ್ಗಳನ್ನ ಇಟ್ಕೋಬೇಕಾಗುತ್ತೆ ಅಷ್ಟೇ ಸ್ನೇಹಿತರೆ. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಲೈನಿಂಗು ಸೇಮ್ ತೊಗೊಂಡಿದ್ರೆ ನೀವು ಒಂದೇ ಸಮಕ್ಕೆ ತೊಗೊಳ್ಳಿ, ಎರಡನ್ನು ಸೇರಿ ಸ್ಟಿಚ್ ಹಾಕ್ಕೊಳ್ಳಿ, ಸ್ಟಿಚ್ ಹಾಕ್ಕೊಂಡು ಫಿಲ್ಟ್ ಇಡಿರಿ. ಇಲ್ಲ ನಮಗೆ ಕ್ಲಾತ್ ಜಾಸ್ತಿ ಇದೆ, ಫಿಲ್ಟ್ ಜಾಸ್ತಿ ಬೇಕು, ಲೈನಿಂಗ್ ಕಮ್ಮಿ ತೊಗೊಂಡಿದ್ದೀವಿ ಅಂತಂದರೆ ನೀವು ಸಪ್ರೇಟ್ ಸಪ್ರೇಟ್ ಫಿಲ್ಟ್ ಅನ್ನೋದನ್ನು ಇಟ್ಕೊಳ್ಳಿ. ನಾನಿಲ್ಲಿ ಸಪ್ರೇಟ್ ಸಪ್ರೇಟಾಗಿ ಸ್ವಲ್ಪ ಫಿಲ್ಟನ್ನು ಹಿಡಿದು ಎರಡನ್ನು ಅಟ್ಯಾಚ್ ಮಾಡ್ಕೊತೀನಿ. ಓಕೆ, ಇಲ್ಲಿ ನೋಡಿ ಹಿಂದ್ಗಡೆಗೆ ಲೋಫು ರೆಡಿಯಾಗಿದೆ ಕಟ್ಟೋದಕ್ಕೆ. ನಾನು ಹೇಳಿದ್ನಲ್ವ ಒಂದು ಸೈಡ್ ಕ್ಲೋಸ್ ಮಾಡಬೇಕು ಅಂತ, ಅದಾದಮೇಲೆ ಬೆಲ್ಟು ಕೂಡ ರೆಡಿ ಮಾಡಿದ್ದೀನಿ ನೋಡಿ. ಈ ಥರ ಲೂಫ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಈ ಥರ ಒಂದು ಟಜಲ್ನ ಹಾಕ್ಕೊಳ್ಳಿ, ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇದಾದಮೇಲೆ ಬಫ್ ಸ್ಲೀವ್ ನೋಡಿ ನಾನು ಹೇಳಿದ್ನಲ್ವ, ನೀಟಾಗಿ ಇದು ಮಾಡಿಬಿಟ್ಟು ಮಧ್ಯದಲ್ಲಿ ಲೇಸ್ ಹಾಕಿದ್ದೀನಿ. ಅದು ನಿಮ್ಗೆ ಆಪ್ಷನ್, ಪಟ್ಟಿ ಥರ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಲೇಸ್ ಹಾಕಿದ್ರೆ ಸಿಲ್ವರ್ ಕಲರ್ ಬಾರ್ಡ್ರ್ ಇದೆಯಲ್ವ ಅಟ್ರ್ಯಾಕ್ಟಿವಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಪಪ್ ಸ್ಲೀವ್ಗೆ ಲೇಸ್ ಹಾಕಿದ್ದೀನಿ. ಹಾಗೆ ಫ್ರಂಟ್ ನೆಕ್ಕಿಗೂ ಕೂಡ ನಾನು ಲೇಸ್ ಹಾಕಿದ್ದೀನಿ ಸ್ನೇಹಿತರೆ. ಈಗ ತೋರಿಸ್ತೀನಿ ನೋಡಿ, ನೋಡಿ ಹಿಂದ್ಗಡೆ ಜಿಪ್ ಅಟ್ಯಾಚ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ವಾ, ನೀಟಾಗಿ ಜಿಪ್ ಅಟ್ಯಾಚ್ ಮಾಡಿಬಿಟ್ಟು ನಾನು ಆವಾಗಲೇ ಹೇಳ್ದಂಗೆ ಎರಡನ್ನು ಸೇರಿಸಿ ಲೈನಿಂಗು ಎಲ್ಲ ಸೇರಿಸಿ ಅಟ್ಯಾಚ್ ಮಾಡಿ ಎರಡನ್ನು ಅಟ್ಯಾಚ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಅದಕ್ಕೋಸ್ಕರನೇ. ಸೊ ಈಗ ಬ್ಯಾಕ್ ರೆಡಿ ಆಗಿದೆ ಅಲ್ವಾ, ಇಲ್ಲಿ ಈ ಕಡೆಗೊಂದು ಈ ಕಡೆಗೊಂದು ಇದನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ನೀವು ಪ್ರಿಂಟ್ ಸ್ಟಿಚ್ ಮಾಡ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಇಟ್ಕೊಂಡು ನೋಡಿ, ಇದೇ ರೀತಿ ಸೇಮ್ ನೋಡಿ. ನೆಕ್ಕಿಗೂ ಕೂಡ ಲೂಫ್ ಹಾಕಿದ್ದೀನಿ, ಸಾರಿ ಲೂಫ್ ಅಂತೀನಿ ಲೇಸು. ಸೊ ಬಾರ್ಡ್ರ್ ಅನ್ನೋದು ನೀಟಾಗಿ, ಫಿಲ್ಟ್ಸ್ ಅನ್ನೋದನ್ನು ನೀವು ಮೀಡಿಯಮ್ಮಾಗಿ ಇಟ್ಕೊಳ್ಳಿ ಸ್ನೇಹಿತರೆ, ತುಂಬ ದೊಡ್ಡದಾಗೂ ಬೇಡ, ಯಾಕಂದರೆ ಇದು 2 ಇಯರ್ಸ್ ಬೇಬಿಗಲ್ವಾ. ಮೀಡಿಯಮ್ಮಾಗಿ ಇಟ್ಕೊಳ್ಳಿ, ತುಂಬ ದೊಡ್ಡ ದೊಡ್ಡದು ಬೇಡ, ತುಂಬ ಚಿಕ್ಕ ಚಿಕ್ಕದಾಗೂ ಬೇಡ ಫಿಲ್ಟ್ಸು. ಈ ರೀತಿ ಇಟ್ಕೊಂಡು ನೋಡಿ, ಇದನ್ನು ಬೆಲ್ಟ್ ಥರ ಚೆನ್ನಾಗಿ ಕಾಣಿಸುತ್ತೆ. ಈಗ ಪ್ಲೈನ್ ಇದೆಯಲ್ವಾ, ಅಲ್ಲಿ ಬೆಲ್ಟ್ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಈಗ
ಆ ಸ್ಟಿಚ್ ಮಾಡಿರೋದನ್ನು ಇದ್ರ ಮೇಲೆ ಹಾಕ್ಕೊಂಡು ಫಸ್ಟ್ ಶೋಲ್ಡರ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಪಫ್ ಸ್ಲೀವ್ ಏನಿದೆ ಅದನ್ನು ಅಟ್ಯಾಚ್ ಮಾಡಿಕೊಂಡು ನಿಮ್ಮ ಬೇಬಿ ಮೆಷರ್ಮೆಂಟ್ ಏನಿರುತ್ತೆ, 1 ಇಂಚೋ 2 ಇಂಚೋ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ, ಅದನ್ನು ನೀಟಾಗಿ ಇದು ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಗಮನಿಸಬೇಕು ಏನಪ್ಪ ಅಂತಂದರೆ, ಫಸ್ಟಿಗೆ ಈಗ ಈ ಥರ ಸ್ಟಿಚ್ ಹಾಕಬೇಕಾದ್ರೆ ಫಸ್ಟ್ ಒರಿಜಿನಲ್ ಕ್ಲಾತ್ ಏಕ ಹಾಕ್ಕೊಬಂದು ಒರಿಜಿನಲ್ ಕ್ಲಾತ್ಗೆ ಹಾಕ್ಕೊಳ್ಳಿ, ಆಮೇಲೆ ಲೈನಿಂಗ್ ಕ್ಲಾತ್ಗೆ ಹಾಕ್ಕೊಳ್ಳಿ. ಆವಾಗಲೇ ನಿಮಗೆ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲೂ ಕೂಡ, ಎಲ್ಲನೂ ಹಾಗೆ ಹೇಳ್ತಾ ಇರ್ತೀನಿ ಅಲ್ವಾ, ಫಸ್ಟ್ ಒರಿಜಿನಲ್ ಕ್ಲಾತ್ಗೆ 1 ಸ್ಟಿಚ್ 2 ಸ್ಟಿಚ್ ಹಾಕ್ಕೊಬಿಡಿ, ಆಮೇಲೆ ಲೈನಿಂಗ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ರೆಡಿ ಮಾಡಿದ್ರೆ ಸೂಪರ್ ಆಗಿರೋವಂಥ ಫ್ರಾಕ್ ರೆಡಿ ಆಗೋಯ್ತು ಸ್ನೇಹಿತರೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋವಂಥ ವೀಡಿಯೋಸ್ಗೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ